ಎಲ್ರಿಗೂ ನಮಸ್ಕಾರ. ರಾಷ್ಟ್ರೋತ್ಥಾನ ಶಾಲೆಯ ಅತ್ಯಂತ ಪ್ರತಿಭಾವಂತ ಮಕ್ಕಳನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ನಡೆದಿದೆ. ಇಷ್ಟೊಂದು ಮಕ್ಕಳು 95%ಕ್ಕಿಂತ ಶೇಕಡ ಹೆಚ್ಚು ಅಂಕಗಳನ್ನು ತಗೊಂಡಿರೋರು ಇದ್ದಾರೆ ಅಂತ ನನಗೆ ನಂಬರ್ಸಲ್ಲಿ ಗೊತ್ತಾಗ್ತಿತ್ತು, ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ ದಿಸ್ ಈಸ್ ಎ ವಂಡರ್ಫುಲ್ ಅಚೀವ್ಮೆಂಟ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಚಿಲ್ಡ್ರನ್ ಆ್ಯಂಡ್ ದಿ ಟೀಚರ್ಸ್ ಆ್ಯಂಡ್ ಅದರ್ ಸ್ಟಾಫ್ ಆಫ್ ಆಲ್ ರಾಷ್ಟ್ರೋತ್ಥಾನ ಸ್ಕೂಲ್ಸ್. ನೀವೆಲ್ಲ ಇಲ್ಲಿರೋ ಚಿಕ್ಕ ಮಕ್ಕಳು ಯಾರು ಇವತ್ತು ಬಹುಮಾನ ತಗೊಂಡಿದ್ದೀರಾ? ಬಹುಶಃ ಶಾಲೆ ಸೇರುವಾಗ ನೀವು ಹೇಗಿದ್ರಿ, ಈಗ ಹೇಗೆ ಆಗಿದ್ದೀರಾ ಅಂತ ನಿಮಗೆಲ್ಲರೂ ನಿಮ್ಮ ಫೋಟೋಗಳನ್ನು ನೋಡಿಕೊಂಡ್ರೆ ಗೊತ್ತಾಗ್ಬೋದು. ಬಹುಶಃ ಕಷ್ಟಪಟ್ಟು ನಡ್ಕೊಂಡು ಬರ್ತಾ ಇದ್ರಿ ಅಂತ ಕಾಣುತ್ತೆ ಎಲ್ ಕೆ ಜಿಗೆ ಬರುವಾಗ ಅಥವಾ ಪ್ರೀ ಕೆ ಜಿಗೆ ಬರುವಾಗ. ಇವಾಗಲೇ ನೋಡಿದ್ರೆ ಐ ಸಿ ದೆಮ್ ಆಸ್ ನೋ ಬಿಗ್ ಅಡಲ್ಟ್ಸ್ ಮೆನಿ ಆಫ್ ದೆಮ್ ಆ್ಯಂಡ್ ದಿಸ್ ಈಸ್ ಎ ಬಿಗ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಏನು, ನಿಮ್ಮ ತಂದೆ ತಾಯಿಗಳು ಅನೇಕರು ಇಲ್ಲಿ ಬಂದಿದ್ದಾರೆ, ಅವರು ನಿಮ್ಮನ್ನು ಶಾಲೆಗೆ ಕರ್ಕೊಂಡು ಬರುವಾಗ ನಿಮಗೆ ಸ್ನಾನ ಮಾಡಿಸಿ ಡ್ರೆಸ್ ಹಾಕಿ ನಿಮ್ಮ ಬ್ಯಾಗ್ ಕೊಟ್ಟು ಕಳಿಸುವಾಗ ನೀವು ಯಾವ ರೀತಿ ಬರ್ತಾಯಿದ್ರಿ, ಆಮೇಲೆ ಇತ್ತೀಚೆಗೆ ನೀವು ಬಸ್ ಹತ್ತುವಾಗ ನೀವು ಯಾವ ರೀತಿ ಬಸ್ ಹತ್ಕೊಂಡು ಬರ್ತಾಯಿದ್ರಿ, ನೀವೇ ಇಂಡಿಪೆಂಡೆಂಟ್ ಆಗಿ ಅನ್ನೋದನ್ನ ಗಮನಿಸಿದರೆ ಬಹುಶಃ ಒಂದು 12 ವರ್ಷಗಳ ಒಂದು ಸುದೀರ್ಘ ಪ್ರಯಾಣ, ಬಹುಶಃ ನಿಮ್ಮ ಜೀವನದ ಭಾಳ ದೊಡ್ಡ ಅಡಿಪಾಯ ಈ 12 ವರ್ಷಗಳಲ್ಲಿ ಆಗಿದೆ. ರಾಷ್ಟ್ರೋತ್ಥಾನದ ಏನು ಕಾರ್ಯಕರ್ತರ ತಂಡದ ಸದಸ್ಯನಾಗಿ ಅಭಿಮಾನದಿಂದ ಹೇಳೋದು ಮಾತ್ರ ಅಲ್ಲ, ಬೇರೆ ಎಲ್ಲ ಶಾಲೆಗಳಿಗೆ ಅನೇಕ ಶಾಲೆಗಳಿಗಿಂತ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಓದಿದ್ದ ನೀವೆಲ್ಲ ಧನ್ಯರು ಅಂತ ನನಗನ್ಸುತ್ತೆ. ಆ ಮಾತುಗಳನ್ನು ಇಲ್ಲಿ ಬಂದಂಥ ಮಾತನಾಡಿದಂಥ ಪೋಷಕರು ಮತ್ತು ಈಗ ಕಿರಿದಾಗಿ ತಮ್ಮ ತಮ್ಮ ಮಾತುಗಳನ್ನು ಹೇಳಿದಂಥ ವಿದ್ಯಾರ್ಥಿಗಳು ಎಲ್ಲರೂ ಹೇಳಿದ್ದಾರೆ. ನೀವು 95% ಆ್ಯಂಡ್ ಎಬೋವ್ ತೊಗೊಂಡಿದ್ದೀರಾ ಅನ್ನೋದು ಒಂದು ಹೆಗ್ಗಳಿಕೆ ಖಂಡಿತ. ಆದರೆ ರಾಷ್ಟ್ರೋತ್ಥಾನ ಶಾಲೆ ನೀವೆಲ್ಲರೂ ಹೇಳಿದಂತೆ, ಪೋಷಕರು ವಿದ್ಯಾರ್ಥಿಗಳು ಎಲ್ಲರೂ ಹೇಳಿದಂತೆ, ಕೇವಲ ನಿಮ್ಮನ್ನು ಮಾರ್ಕ್ಸ್ಗಾಗಿ ತಯಾರು ಮಾಡಲಿಲ್ಲ, ಒಂದು ಸಂಪೂರ್ಣ ವ್ಯಕ್ತಿತ್ವದ ಬೆಳವಣಿಗೆಗೆ ಬೇಕಾಗಿರುವಂಥ ಏನೇನು ಅಂಶಗಳಿವೆ, ಇಂಗ್ರೀಡಿಯೆಂಟ್ಸ್ ಇದೆ, ಪಂಚಮುಖಿ ಶಿಕ್ಷಣದ ಮೂಲಕ ಅದೆಲ್ಲ ಈ ಮಕ್ಕಳಿಗೆ ಸಿಗಬೇಕು ಅನ್ನೋ ಒಂದು ತುಂಬ ಒಂದು ಕಾಳಜಿಯ ಪ್ರೀತಿಯ ಒಂದು ಪ್ರಯತ್ನವನ್ನು ಎಲ್ಲ ಶಿಕ್ಷಕರು ಸೇರಿ ಮಾಡಿದ್ದಾರೆ. ಬಹುಶಃ ಇದು ರಾಷ್ಟ್ರೋತ್ಥಾನ ಶಾಲೆಯ ಒಂದು ವಿಶೇಷ. ಮತ್ತು ಇಲ್ಲಿ ಆ ಮಕ್ಕಳನ್ನು ಪರಿಚಯ ಮಾಡುವಾಗ ಅವರ ಟ್ಯಾಲೆಂಟ್ಗಳು ಜೊತೆಗೆ ಹೇಳ್ತಾ ಇದ್ರು, ಅದು ಒಂದು ವಿಶೇಷನೇ. ಬರೀ ಅವರು 95% ಅಥವಾ ಏನೋ ಒಂದು ಪರ್ಸೆಂಟ್ ತೊಗೊಂಡಿದ್ದಾರೆ ಅಂತಲ್ಲ, ಅವರು ಆಟದಲ್ಲಿ ಯಾವುದ್ರಲ್ಲಿ ಮುಂದಿದ್ದಾರೆ ಮತ್ತು ಯಾವ ಸಂಗೀತದಲ್ಲಿ ಮುಂದಿದ್ದಾರೆ, ಬೇರೆ ಚಟುವಟಿಕೆಯಲ್ಲಿದ್ದಾರೆ. ಮತ್ತು ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿಸ್ತಾ ಇತ್ತು ಮಧ್ಯೆ ಮಧ್ಯೆ, ಮಲ್ಟಿ ಟ್ಯಾಲೆಂಟೆಡ್ ಅಂತ. ನನಗನ್ಸುತ್ತೆ ನೀವುಗಳೆಲ್ಲ ಈಗ ತಾನೇ ಶಾಲೆಯನ್ನು ಬಿಟ್ಟು ಮುಂದಕ್ಕೆ ಬರ್ತಾ ಇದ್ದೀರಾ. ಇದೊಂದು ಭಾಳ ತುಂಬ ವಿಶೇಷವಾದಂಥ ಕಾಲಖಂಡ, ಆ್ಯಂಡ್ ವೆರಿ ಬಿಗ್ ಟ್ರಾನ್ಸಿಷನ್ ಈಸ್ ಹ್ಯಾಪ್ನಿಂಗ್ ನಾವು. ಅದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ತಯಾರಿಯನ್ನು ಖಂಡಿತ ರಾಷ್ಟ್ರೋತ್ಥಾನ ಶಾಲೆ ನಿಮಗೆಲ್ಲ ಮಾಡಿದೆ. ಅಂದರೆ ಇವಾಗ ಜಗತ್ತು ತುಂಬ ಬದಲಾಗ್ತಾ ಇದೆ. ಬಹುಶಃ ಇಲ್ಲಿ ಬಂದಿರುವಂಥ ಪೇರೆಂಟ್ಸಿಗೆ ಮತ್ತು ಟೀಚರ್ಸ್ಗೆ ಗೊತ್ತಿದೆ, ಕಳೆದ ಅನೇಕ ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗೋಗಿದೆ ಅಂತ. ಈಗ ಒಂದು ಜನರೇಷನ್ ಟು ಜನರೇಷನ್, ಯಾವುದನ್ನು ಜನರೇಷನ್ ಗ್ಯಾಪ್ ಅಂತ 80ರ ದಶಕದಲ್ಲಿ ಆಲ್ವಿನ್ ಟಾಫ್ಲರ್ ಫ್ಯೂಚರ್ ಶಾಕ್ ಅನ್ನೋ ಪುಸ್ತಕದಲ್ಲಿ ಮೊದಲು ಉಲ್ಲೇಖ ಮಾಡಿದ್ದ. ಅಂದರೆ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಕಾಲಮಾನದಲ್ಲಿ
ಒಟ್ಟು ಸಮಾಜದಲ್ಲಿ ಆಗುವಂಥ ಬದಲಾವಣೆಗಳು ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಒಂದು ಜನ್ರೇಷನ್ ಮತ್ತೊಂದು ಜನ್ರೇಷನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ. ಬಹುಶಃ ಆ ರೀತಿಯ ಒಂದು ಬಹಳ ದೊಡ್ಡ ಬದಲಾವಣೆಯ ಪರ್ವವನ್ನು ನಾನೊಂದಿಷ್ಟು ನೋಡಿದ್ದೀನಿ, ಮತ್ತು ಈಗ ನಿಮ್ಮ ಪೇರೆಂಟ್ಸ್ ಒಂದಿಷ್ಟು ನೋಡಿದ್ದಾರೆ, ಟೀಚರ್ಸ್ ಒಂದಿಷ್ಟು ನೋಡಿದ್ದಾರೆ. ಆದರೆ ಆ ಬದಲಾವಣೆ ವೇಗ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ, ಬಹುಶಃ ಇವಾಗ 10ನೇ ಕ್ಲಾಸ್ ಮುಗಿಸಿರೋರಿಗೂ 6ನೇ ಕ್ಲಾಸ್ನವ್ರಿಗೂ ಭಾಳ ವ್ಯತ್ಯಾಸ ಆಗೋಗಿರುತ್ತೆ. 2 ವರ್ಷ 3 ವರ್ಷಕ್ಕೇ ಇವತ್ತು ಬದಲಾವಣೆಗಳಾಗ್ತಾಯಿದೆ. ಈ ಬದಲಾವಣೆ ವೇಗ ಈ ಪ್ರಮಾಣದಲ್ಲಿ ನಡೀತಿರೋದ್ರಿಂದ ಈಗ ನೀವುಗಳು ಯಾರು 10ನೇ ಕ್ಲಾಸ್ ಇವಾಗ ಕಂಪ್ಲೀಟ್ ಮಾಡಿದ್ರಿ, ನೀವು ನಿಮ್ಮ ಅಂಡರ್ ಗ್ರ್ಯಾಜುಯೇಷನ್ ಡಿಗ್ರಿನ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಎಷ್ಟು ಬದಲಾವಣೆ ಆಗಿರುತ್ತೆ ಅಂತ ಈಗ ಊಹೆ ಮಾಡೋಕ್ಕೆ ಕೂಡ ಆಗಲ್ಲ, ಅಷ್ಟೊಂದು ಬದಲಾವಣೆ ಆಗೋಗಿರುತ್ತೆ. ನೀವೇನಾದರೂ ಮಾಸ್ಟರ್ ಡಿಗ್ರಿನ ಮಾಡಿದರೆ ಅದನ್ನು ಮುಗಿಸ್ಕೊಂಡು ಹೊರಗೆ ಬರುವಾಗ ಇವತ್ತಿದ್ದಂಥ ಒಂದು ಸಾಮಾಜಿಕ ವ್ಯವಸ್ಥೆ ಹೀಗೆ ಇರುತ್ತಾ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಈ ಮಕ್ಕಳ ಮುಂದೆ ಬಹಳ ದೊಡ್ಡ ರೀತಿಯ ಚಾಲೆಂಜಸ್ ಇದೆ. ಆ ಚಾಲೆಂಜ್ ಏನು ಅಂದರೆ, ಈ ಯಾಕೆಂದರೆ ಇವಾಗ ಅನೇಕರು ತಮ್ಮ ಕರಿಯರನ್ನು ಡೆವಲಪ್ ಯೋಚನೆ ಮಾಡಬೇಕು. ನಿಮ್ಮ ಕೆರಿಯರನ್ನು ಯೋಚನೆ ಮಾಡುವಾಗ ಯಾವುದರ ಆಧಾರದ ಮೇಲೆ ನಿಮ್ಮ ಕೆರಿಯರ್ ಯೋಚನೆ ಮಾಡ್ತೀರಾ ಅಂತ. ಬಹುಶಃ ಈಗ ನೀವೆಲ್ಲ 11th ಗೋ ಪಿ ಯು ಸಿಗೋ ಸೇರ್ಕೋಬೇಕು. ಯಾವ ಸ್ಟ್ರೀಮಲ್ಲಿ ತೊಗೋಬೇಕು, ಸೈನ್ಸ್ ತೊಗೋಬೇಕಾ, ಕಾಮರ್ಸ್ ತೊಗೋಬೇಕಾ, ಆರ್ಟ್ಸ್ ತೊಗೋಬೇಕಾ, ಈ ಯೋಚನೆ ಇಲ್ಲಿರೋ ಮಕ್ಕಳಲ್ಲಿ ಮತ್ತು ಇಲ್ಲಿ ಬಂದಿರೋ ಪೇರೆಂಟ್ಸಲ್ಲಿ ಅತ್ಯಂತ ಸ್ವಾಭಾವಿಕವಾಗಿದೆ. ಒಂದು ಮುಖ್ಯವಾಗಿ ಏನು ಅಂದರೆ, ನಿಮ್ಮ ಮುಂದಿನ ಕರಿಯರನ್ನು ನೀವು ಸೆಲೆಕ್ಟ್ ಮಾಡುವಾಗ ನಿಮ್ಮ ಆಸಕ್ತಿ, ನಿಮ್ಮ ಸ್ಟ್ರೆಂಗ್ಸ್, ಯಾವ ವಿಷಯಗಳಲ್ಲಿ ನಿಮಗೆ ಹೆಚ್ಚು ಜ್ಞಾನ ಇದೆ ಅಥವಾ ಆಸಕ್ತಿ ಇದೆ, ಪ್ಯಾಷನ್ ಇದೆ, ಆ ಒಂದು ಕ್ಷೇತ್ರವನ್ನು ನೀವು ಆರಿಸ್ಕೊಳ್ಳೋದು ಒಳ್ಳೆಯದು. ಬಹುಶಃ ಈಗಾಗಲೇ ಅದನ್ನೆಲ್ಲ ನೀವು ಯೋಚನೆ ಮಾಡಿ ಪಿ ಯು ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿರ್ತೀರ, ಆದ್ರೂ ನಿಮ್ಮ ಮುಂದಿನ ಕೆರಿಯರನ್ನು ಯೋಚನೆ ಮಾಡುವಾಗ ಇದನ್ನು ಗಮನಿಸೋದು ಅಗತ್ಯ ಇದೆ. ಯಾಕೆಂದರೆ ಈಗ ಫ್ಯೂಚರ್ ಜಾಬ್ಸ್ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಫ್ಯೂಚರ್ ಆಫ್ ಜಾಬ್ಸ್ ಏನು ಅಂತಲೂ ಯಾರಿಗೂ ಗೊತ್ತಿಲ್ಲ. ಇಷ್ಟೊಂದು ಮಟ್ಟಿಗೆ ಟೆಕ್ನಾಲಜಿನಲ್ಲಿ ಬದಲಾವಣೆಗಳಾಗ್ತಾಯಿದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಈಗಿರೋ ಕೆಲಸಗಳು ಇದೇ ರೀತಿ ಕೆಲಸಗಳಾಗಿ ಉಳಿದಿರಲ್ಲ, ರೋಬೋಟ್ಸ್ ಬಂದಿದೆ, ಇವು ಜೆನೆಟಿಕ್ ಇಂಜಿನಿಯರಿಂಗಲ್ಲಿ, ಜೀನ್ ಮ್ಯಾಪಿಂಗಲ್ಲಿ ಇಷ್ಟೊಂದು ಬದಲಾವಣೆಗಳು, ಹೊಸ ಹೊಸ ಆವಿಷ್ಕಾರಗಳಾಗ್ತಾಯಿದೆ. ಹಾಗಾಗಿ ಈ ಎಲ್ಲದೂ ನಿಮ್ಮ ಈ ಮಕ್ಕಳನ್ನು ತುಂಬ ಹೆಚ್ಚಾಗಿ ಗಾಢವಾಗಿ ತಟ್ಟುತ್ತೆ. ಹಾಗಾಗಿ ನೀವೊಂದು ಫ್ಯೂಚರ್ ಜನರೇಷನ್ಗೆ ತಯಾರಾಗಬೇಕು ಅಂತಿದ್ರೆ ಮೊದಲಿನ ಅಥವಾ ನಿಮ್ಮ ಪೇರೆಂಟ್ಸ್ ಯೋಚನೆ ಮಾಡಿದ್ದಕ್ಕಿಂತ ತುಂಬ ಭಿನ್ನವಾಗಿ ಯೋಚನೆ ಮಾಡಬೇಕು. ಕೆಲವು ವಿಷಯಗಳು ನನಗನ್ಸುತ್ತೆ ಸಮ್ಥಿಂಗ್ಸ್ ಮೇ ನಾಟ್ ಹೆಲ್ಪ್, ಮೇ ಬಿ ದೇ ಹ್ಯಾವ್ ನಾಟ್ ಇವನ್ ಹೆಲ್ಪ್ ನೌ. ಮೆಮರಿ ಬೇಸ್ಡ್ ಲರ್ನಿಂಗ್ ವಿಲ್ ನಾಟ್ ಹೆಲ್ಪ್ ಯು. ಯಾಕೆಂದರೆ ಇವತ್ತು ನಾಲೆಡ್ಜ್ ಈಸ್ ಅಟ್ ದಿ ಫಿಂಗರ್ ಟಿಪ್ಸ್. ಏನನ್ನು ಬೇಕಾದರೂ ನೀವು ವಿಷಯವನ್ನು ಸಂಗ್ರಹಣೆ ಮಾಡೋಕ್ಕೆ ಸಾಧ್ಯ ಇದೆ. ಹಾಗಾಗಿ ನೆನಪಿಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಅನಲಿಟಿಕಲ್ ಸ್ಕಿಲ್ಸು ಮತ್ತು ಅಪ್ಲಿಕೇಶನ್ನು, ಅದ್ರ ಕಡೆಗೆ ನಿಮ್ಮ ಹೆಚ್ಚಿನ ಗಮನ ಹೋಗಬೇಕಾಗುತ್ತೆ. ಹಾಗಾಗಿ ಮೆಮರಿ ಬೇಸ್ಡ್ ಲರ್ನಿಂಗ್ ವಿಲ್ ನಾಟ್ ಹೆಲ್ಪ್. ಮತ್ತು ಇನ್ನೊಂದು, ಬಹುಶಃ ಈ ಜನ್ರೇಷನ್ನು ತುಂಬ ಗಾಢವಾಗಿ ಎದುರಿಸ್ತಾ ಇರುವಂಥ ಒಂದು ದೊಡ್ಡ ಚಾಲೆಂಜ್ ನನಗನ್ಸೋದು ಡಿಸ್ಟ್ರ್ಯಾಕ್ಷನ್. ನಿಮಗಿರುವಂಥ ಡಿಸ್ಟ್ರ್ಯಾಕ್ಷನ್ನಿನ ಮಟ್ಟ ಬಹುಶಃ ಹಿಂದಿನ ಜನರೇಷನ್ನಿನ ಮಕ್ಕಳಿಗೆ ಇರಲಿಲ್ಲ. ಅದು ಮೊಬೈಲ್ ಫೋನ್ ಇರ್ಬೋದು, ಇಂಟರ್ನೆಟ್ ಇರಬಹುದು, ಅಥವಾ ಏನೇನೋ ಗ್ಯಾಜೆಟ್ಸ್ ಇರ್ಬೋದು, ವಿಡಿಯೋ ಗೇಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ತುಂಬ ವಿಷಯಗಳಿದೆ. ಅಟ್ರ್ಯಾಕ್ಷನ್ಸ್ ಇದೆ, ಡಿಸ್ಟ್ರ್ಯಾಕ್ಷನ್ಸ್ ಇದೆ. ಈ ಡಿಸ್ಟ್ರ್ಯಾಕ್ಷನ್ಸನ್ನ ನೀವು ಈಗಾಗಲೇ ನೀವು ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀರಾ ಅಂದರೆ ಬಹುಮಟ್ಟಿಗೆ ಈ ಡಿಸ್ಟ್ರ್ಯಾಕ್ಷನ್ನ ನೀವು ಮ್ಯಾನೇಜ್ ಮಾಡೋಕ್ಕಾಗಿದೆ ಅಂತ. ಆದರೆ ದಿಸ್ ಈಸ್ ನಾಟ್ ಒನ್ ಡೇ ಜಾಬ್, ದಿಸ್ ಈಸ್ ಎ ಎವ್ರಿ ಡೇ ಸ್ಟ್ರಗಲ್. ನೀವು ಒಂದು ದೃಢ ನಿರ್ಧಾರ ಮಾಡಿ
ನಾನಿಲ್ಲಪ್ಪ, ನಾನು ಈ ಗ್ಯಾಜೆಟ್ಸಿಂದ ದೂರ ಇರ್ತೀನಿ ಅಂತ ಅಂದ್ಕೊಂಡ್ರೆ, ಅಥವಾ ನಾನು ಯಾವುದನ್ನು ಕಲಿಬೇಕು ಅದಕ್ಕೆ ಮಾತ್ರ ಈ ಗ್ಯಾಜೆಟ್ಸನ್ನು ಉಪಯೋಗಿಸ್ತೀನಿ ಅಂತ ಅಂದ್ಕೊಂಡ್ರೆ, ಅದು ಅವತ್ತಿನ ಆ ಕ್ಷಣದ ನಿರ್ಧಾರ ಆಗಿರುತ್ತೆ. ನಾಳೆ ಮತ್ತೆ ಬದಲಾಗುತ್ತೆ. ಯಾರೋ ನಿಮ್ಮ ಪಕ್ಕದವ್ರು ಕೇಳ್ತಾರೆ ಅದನ್ನು ನೀವು ನೋಡಿದೀಯಾ ಅಂತ, ಅದನ್ನು ನೋಡೋಕ್ಕೆ ಅಂತ ಹೋಗ್ತೀರಾ, ಅದಾದಮೇಲೆ ಎಷ್ಟೋ ಗಂಟೆಗಳೇ ಕಳೆದೋಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಒಂದು ಚಾಲೆಂಜನ್ನು ನೀವು ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಮಾನಸಿಕ ದಾರ್ಢ್ಯವನ್ನು, ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳೋದು ತುಂಬ 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 ಅಗತ್ಯ ಇದೆ ನಿಮ್ಮ ಮುಂದಿನ ಜೀವನದಿಂದ ಯಶಸ್ಸಿಗೆ. ಆಮೇಲೆ ಸಮ್ಥಿಂಗ್ಸ್ ಪ್ರಾಬಬ್ಲಿ ವಿಲ್ ಹೆಲ್ಪ್ ಯು. ವಾಟ್ ಮೈಟ್ ಹೆಲ್ಪ್ ಅಂದರೆ, ತುಂಬ ಸೋಷಿಯಲ್ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋಬೇಕು. ಮತ್ತು ಬಹುಶಃ ಇವಾಗಿನ ಮಕ್ಕಳು ದೇ ಬಿಕಮ್ ಮೋರ್ ಎಮೋಷ್ನಲಿ ವಲ್ನರಬಲ್ ಅಂತ ನನಗನ್ಸುತ್ತೆ. ಅಂದರೆ ನಿಮ್ಮದು ಎಮೋಷ್ನಲ್ ಬ್ಯಾಲೆನ್ಸ್ನ ಕಳ್ಕೊಳ್ಳದೇನೆ ಸೋಷಿಯಲ್ ಸ್ಕಿಲ್ಸ್ನ ಬೆಳೆಸ್ಕೊಂಡು ಮತ್ತು ಅಪ್ಲಿಕೇಶನ್ಸ್ ಕಡೆಗೆ, ಅಂದರೆ ಯಾವುದು ನೀವು ನಿಮ್ಮ ಜೀವನದಲ್ಲಿ ಉಪಯೋಗ ಆಗುವಂಥ ಸ್ಕಿಲ್ಸನ್ನು ಕಂಟಿನ್ಯೂಸ್ ಆಗಿ ಕಲಿಯೋದ್ರ ಕಡೆಗೆ ನೀವು ಗಮನ ಕೊಡಬೇಕಾಗುತ್ತೆ. ಯಾಕೆಂದರೆ ವಾಟ್ ಯು ಹ್ಯಾವ್ ಲರ್ನ್ಡ್ ಮೇ ನಾಟ್ ಹೆಲ್ಪ್ ಯು ಇನಫ್, ಬಟ್ ಯುವರ್ ಎಬಿಲಿಟಿ ಟು ಲರ್ನ್ ಕಂಟಿನ್ಯೂಸ್ಲಿ ವಿಲ್ ಹೆಲ್ಪ್ ಯು. ಯು ಮಸ್ಟ್ ಲರ್ನ್ ಹೌ ಟು ಲರ್ನ್ ವೆರಿ ಕ್ವಿಕ್ಲಿ. ಯಾಕೆಂದರೆ ಇವತ್ತು ಯಾವುದು ನಿಮಗೆ ಉಪಯೋಗ ಆಗುತ್ತೆ ಅದು ನಾಳೆ ಉಪಯೋಗ ಆಗುತ್ತೆ ಅಂತಿಲ್ಲ. ತುಂಬ ಹೊಸ ಹೊಸ ವಿಷಯಗಳು ಬರುತ್ತೆ, ಅದರಿಂದ ಆ ಹೊಸ ಸನ್ನಿವೇಶಗಳಿಗೆ ಅಡಾಪ್ಟ್ ಆಗೋಕ್ಕೆ ಬೇಕಾಗಿರುವಂಥ ಮಾನಸಿಕತೆಯನ್ನು ಮತ್ತು ತುಂಬ ಹೊಸ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಬೇಕಾಗಿರುವಂಥ ಒಂದು ಬುದ್ಧಿಮತ್ತೆಯನ್ನು, ಚಿಂತನೆಯನ್ನು ನೀವು ಮಾಡಿಕೊಳ್ಳೋದು ತುಂಬ ತುಂಬ ಅಗತ್ಯ. ಬಿಕಾಸ್ ವಾಟ್ ವಿ ನೋ ಟುಡೇ ವಿಲ್ ನಾಟ್ ಬಿ ದ ಸೇಮ್ ಟುಮಾರೋ ಬಿಕಾಸ್ ಆಫ್ ದ ಚೇಂಜಿಂಗ್ ಸೊಸೈಟಿ, ಚೇಂಜಿಂಗ್ ಟೆಕ್ನಾಲಜಿ, ಚೇಂಜಿಂಗ್ ಗ್ಯಾಜೆಟ್ಸ್, ಚೇಂಜಿಂಗ್ ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್ ಕೂಡ ತುಂಬ ವಿಷಯಗಳನ್ನು ಬದಲಾವಣೆ ಮಾಡಿಬಿಡುತ್ತೆ. ಹಾಗಾಗಿ ನೀವುಗಳು ದೊಡ್ಡವರಾಗಿ ನಿಮ್ಮ ಡಿಗ್ರಿ ಮುಗಿಸಿ ನೀವು ನಿಮ್ಮ ಮುಂದಿನ ಜೀವನದ ಪಯಣದಲ್ಲಿ ಮುಂದುವರಿಬೇಕು ಅಂದರೆ ಈ ರೀತಿಯ ಸ್ಕಿಲ್ಸ್ ಕಡೆಗೆ ತುಂಬ ಹೆಚ್ಚು ಗಮನ ಕೊಡೋದು ಮತ್ತು ಶ್ರಮ ಹಾಕೋದು ಅಗತ್ಯ ಇದೆ ಅಂತ ಕಾಣುತ್ತೆ. ಬಹುಶಃ ಇವಾಗ ಯು ಹ್ಯಾವ್ ಕಮ್ ಟು ದಟ್ ಪಾಯಿಂಟ್ ಆಫ್ ಟೈಮ್, ನಿಮ್ಮ ಜೀವನದ ಬಗ್ಗೆ ನೀವೊಂದು ಪ್ಲ್ಯಾನಿಂಗ್ ಮಾಡೋ ಅಗತ್ಯ ಇದೆ. ನಾನು ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಯೋಚನೆಗಳನ್ನು ಮಾಡಿ, ನೀವೇನು ಮಾಡಬೇಕು ಅಂತ ಬರೀರಿ ಒಂದು ಹತ್ರ, ಮತ್ತು ಅದನ್ನ ಆಗಾಗ ನೋಡಿ ರಿವ್ಯೂ ಮಾಡಿ, ಮತ್ತು ನಿಮ್ಮ ಪ್ಲ್ಯಾನು ನಿಮ್ಮ ಆಸಕ್ತಿ, ನಿಮ್ಮ ಪ್ಯಾಷನ್ನು ಮತ್ತು ನಿಮ್ಮ ಕೆಪ್ಯಾಸಿಟಿಗೆ ಅನುಗುಣವಾಗಿರಲಿ. ಅದಕ್ಕೆ ತಕ್ಕಂತೆ ನಿಮ್ಮ ಜೀವನದ ಪ್ಲ್ಯಾನಿಂಗನ್ನು ನೀವು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಈಗಲಿಂದನೇ ಬಹುಶಃ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ರಾಷ್ಟ್ರೋತ್ಥಾನದ ಶಾಲೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದ ಸರ್ವಾಂಗೀಣ ಬೆಳವಣಿಗೆಗೆ ಬೇಕಾಗಿರುವಂಥ ಅಡಿಪಾಯವನ್ನು ಹಾಕ್ಕೊಟ್ಟಿದೆ. ಆದರೆ ಈ ಅಡಿಪಾಯದ ಆಧಾರದ ಮೇಲೆ ನಿಮ್ಮ ಜೀವನದ ಸೌಧವನ್ನು ನೀವು ಕಟ್ಟಬೇಕು. ಅದನ್ನು ಕಟ್ಟಕ್ಕೆ ಬೇಕಾಗಿರೋ ಅದು ಹೇಗಿರಬೇಕು, ಅದರಲ್ಲಿ ಏನೇನು ಇರಬೇಕು, ನೀವು ಅದಕ್ಕೆ ಯಾವ್ಯಾವ ಸ್ಕಿಲ್ಸನ್ನು ಸೇರಿಸ್ಕೋಬೇಕು, ನಿಮ್ಮ ಮತ್ತು ಯಾವ ವಿಷಯದ ಬಗ್ಗೆ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು, ಈ ಎಲ್ಲ ವಿಷಯಗಳನ್ನು ಗಮನಿಸಿ ನೀವೊಂದು ಒಳ್ಳೆಯ ಯೋಜನೆ, ಪರ್ಸ್ನಲ್ ಪ್ಲ್ಯಾನ್ ತಯಾರು ಮಾಡಿಕೊಂಡು ಮುಂದುವರೆದ್ರೆ ನಿಮಗೆ ನಿಮ್ಮ ಮುಂದಿನ ಜೀವನದಲ್ಲಿ ಯಶಸ್ಸು ಸಿಗೋ ಸಂಭವ ಭಾಳ ಜಾಸ್ತಿ ಇರುತ್ತೆ. ಒಂದು ಒಂದು ಜೀವನದಲ್ಲಿ ಯಶಸ್ಸು ಅಂದರೆ ಬರೀ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಳ್ಳೋದು ಮಾತ್ರ ಅಲ್ಲ, ಅದು ನೀವು ನಿಮ್ಮ ಒಟ್ಟು ಸಮಾಜದಲ್ಲಿ ನಿಮ್ಮ ಪಾತ್ರ ಏನಿರುತ್ತೆ, ಸಮಾಜಕ್ಕೆ ನಿಮ್ಮ ಕೊಡುಗೆ ಏನಿರುತ್ತೆ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಕೊಡುಗೆ ಏನಿರುತ್ತೆ ಅನ್ನೋದ್ರ ಆಧಾರದ ಮೇಲೆ ನಿಮ್ಮ ಜೀವನದ ಯಶಸ್ಸು ಅವಲಂಬಿಸಿದೆ. ಹಾಗಾಗಿ ನೀವು ಒಬ್ಬ ಉತ್ತಮ ಪ್ರಜೆಯಾಗಿ, ಸಮಾಜಕ್ಕೆ, ದೇಶಕ್ಕೆ ಉಪಯುಕ್ತರಾಗಿ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ತಂದೆ ತಾಯಿಗಳಿಗೆ ಹೆಮ್ಮೆಯಾಗಿ,
ರಾಷ್ಟ್ರೋತ್ಥಾನ ಶಾಲೆ, ನೀವು ಓದಿದ ಶಾಲೆಗೂ ಗೌರವ ತರೋ ರೀತಿಯಲ್ಲಿ ನಿಮ್ಮ ಜೀವನ ನಡೀಲಿ, ನೀವು ನಿಮ್ಮ ಜೀವನದಲ್ಲೇ ಯಶಸ್ವಿಗಳಾಗಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ.